ಲೀಡರ್ ಅಂದ್ರೆ ನೀವು ಸರ್ ಈ ಜೇನುಕೊಪ್ಪದಿಂದ ಶುರುವಾಗಿ ನ್ಯೂ ಡೆಲ್ಲಿ ದಾಟಿ ಬಿಬಿಸಿ ಸಿಎನ್ಎನ್ ಎಲ್ಲೆಲ್ಲೂ ನಿಮ್ದೆ ಸುದ್ದಿ ಸರ್ ಇವತ್ತು ಪಿಎಂ ಸಿಎಂ ಎಲ್ಲರೂ ನಿಮ್ಮ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಇವತ್ತಿನ ದಿನ ಇಡೀ ದೇಶ ನಿಮ್ಮನ್ನೇ ನೋಡ್ತಾ ಇದೆ ಸರ್ ನಿಮ್ಮಂತ ಒಬ್ಬ ಲೀಡರ್ ಪ್ರತಿ ಹಳ್ಳಿಲೂ ಇದ್ದಿದ್ರೆ ಯಾರು ನೀನು ಏನ್ ಸರ್ ಹೀಗನ್ಬಿಟ್ರಿ ನಾನು ಜಾರ್ಜ್ ಟಿವಿ ನೈನ್ ರಿಪೋರ್ಟರ್ ಈ ಊರಿಗೆ ಎಷ್ಟು ಸಲ ಬಂದಿದ್ದೀನಿ ಅಂದ್ರೆ ಎಲ್ಲರೂ ನನ್ನ ಈ ಊರನೇ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ನಿಮ್ಮ ಸ್ಟೇಟ್ಮೆಂಟ್ ಫಸ್ಟ್ ರಿಪೋರ್ಟ್ ಮಾಡಿದವನು ನಾನೇ ನಿಮಗೆ ಮೀಡಿಯಾ ಹೈಪ್ ಕೊಟ್ಟವನು ನಾನೇ ಸರ್ ನಿಮ್ಮ ಪಬ್ಲಿಸಿಟಿ ನೋಡ್ಕೊಳ್ತಿರೋ ಪಿಆರ್ ಓ ನಾನು ಸರ್ ಪಬ್ಲಿಸಿಟಿ ಸ್ಟಂಟ್ ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಿಲ್ಲ ಹಳ್ಳಿಯಲ್ಲಿ ಹುಟ್ಟಿದ ಮನುಷ್ಯ ತನ್ನ ಹಳ್ಳಿಗೆ ಏನೇನು ಮಾಡಬೇಕೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಬಂದ ವಿಷಯ ಹೇಳು ಸರ್ ತುಂಬಾ ಇಂಪಾರ್ಟೆಂಟ್ ಆದ ಎರಡು ವಿಷಯ ಇದೆ ಮೊದಲನೆಯದು ಈ ಗಣಿಗಾರಿಕೆ ಹಿಂದೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಸಿಎಂ ಒಬ್ಬರೇ ಅಲ್ಲ ವಿರೋಧ ಪಕ್ಷದವರು ಸಹ ಇನ್ವಾಲ್ವ್ ಆಗಿದ್ದಾರೆ ಮೈನಿಂಗ್ ಲೈಸೆನ್ಸ್ ಪಡೆಯಬೇಕು ಅಂತ ಎಂಎನ್ಸಿಗಳು ಎಲ್ಲ ಮಂತ್ರಿಗಳಿಗೂ ಚೆನ್ನಾಗಿ ತಿಳಿಸಿದ್ದಾರೆ ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ನೀನು ಹೇಳಬೇಕು ಅಂತಿರೋ ಇಂಪಾರ್ಟೆಂಟ್ ಆದ ಎರಡನೇ ವಿಷಯ ಇದೆಯಲ್ಲ ಅದನ್ನ ಹೇಳು ಮೊದಲನೇ ವಿಷಯನ ಇನ್ನೇನು ಮುಗಿಸ್ಬಿಡ್ತೀನಿ ಸರ್ ಜೇನುಕೊಪ್ಪನ ಒಕ್ಕಲೆಪ್ಸಿ ಊರನ್ನ ಖಾಲಿ ಮಾಡಿಸಲಿಲ್ಲ ಅಂತ ಹೇಳಿ ಮುಂಚೆದಲ್ಲ ಡಿಸಿ ಅದೇ ಸರ್ ನಿಮ್ಮ ಅಳಿಯ ಅವನ ಟ್ರಾನ್ಸ್ಫರ್ ಮಾಡಿಸಿ ರಫ್ ಅಂಡ್ ಟಫ್ ಆಗಿರೋ ಡಿಸಿ ಎಸ್ಪಿ ನ ಪೋಸ್ಟಿಂಗ್ ಮಾಡಿದ್ರು ಸರ್ ಸರ್ ಅವರಿಬ್ರು ಮಹಾಕ್ರೂರಿಗಳು ಸರ್ ಜೇನುಕೊಪ್ಪ ಅಂದ್ರೆ ಹೆಜ್ಜೆನೇನ ಹುಟ್ಟಿ ತಾಕತ್ತಿದ್ದೊಂದು ಕೈ ಹಾಕ್ಲಿ ತಕ್ಕ ಶಾಸ್ತಿ ಅನುಭವಿಸ್ತಾರೆ ಬೇಡ ಸರ್ ಇನ್ಮೇಲೆ ಹೋರಾಟ ಕಷ್ಟ ಮೈನಿಂಗ್ ಕಂಪನಿಯವರು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಎಲ್ಲರನ್ನೂ ಕೊಂಡ್ಕೊಂಡು ಬಿಟ್ಟಿದ್ದಾರೆ ಅವ್ರು ಏನ್ ಮಾಡೋದಕ್ಕೂ ಹೆಸುದಿಲ್ಲ ಈ ಎಲ್ಲ ಪ್ರಾಪರ್ಟಿ ಮಾರಿ ನಾವೆಲ್ಲ ಸಿಟಿ ಸೆಟ್ಲ್ ಆಗೋಣ ಸರ್ ನಾವೆಲ್ಲ ಅಂದ್ರೆ ನಾವೆಲ್ಲರೂ ಅಂದ್ರೆ ನಮ್ಮ ಫ್ಯಾಮಿಲಿ ಅವರು ನೀವು ಕನಕಮ್ಮ ಜಾಜಿ ಮಲ್ಲಿಕಾ ಎಲ್ಲರೂ ನೀನು ಯಾವಾಗ ನಮ್ಮ ಫ್ಯಾಮಿಲಿ ಅವನದೆ ಅದೇ ಸರ್ ನಾನು ಹೇಳಬೇಕು ಅಂತದ್ದು ಎರಡನೇ ಇಂಪಾರ್ಟೆಂಟ್ ವಿಷಯ ಸರ್ ನಾನು ಜಾಜಿ ಪ್ರೀತಿ ಮಾಡ್ತಾ ಇದ್ದೀವಿ ಬರೋ ಭಾನುವಾರ ನಮ್ಮ ಚರ್ಚಲ್ಲಿ ಮದುವೆ ಆಗ್ತಿದ್ದೀವಿ ಇವ್ರ ಮಾತು ನಿಜ ಅಪ್ಪ ನಾನು ಇವರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಅಕ್ಕಗಿಗೆ ಆಶೀರ್ವಾದ ಮಾಡಿದ್ಯೋ ನನಗೂ ಹಾಗೆ ಆಶೀರ್ವಾದ ಮಾಡಪ್ಪ ಈ ಕೊಂಪೆಲಿ ನನ್ ಕೊಳಿಲಾರೆ ದಯವಿಟ್ಟು ದಯವಿಟ್ಟು ನನ್ನ ಭವಿಷ್ಯಕ್ಕೆ ಕಲ್ಲು ಹಾಕ್ಬೇಡ ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯಕ್ಕೆ ಕಲ್ಲು ಹಾಕ್ತಾರೆ ಯಾವ ತಂದೆ ತಾಯಿ ಹಾಕ್ತಾರೆ ನಿನ್ನ ತುಂಬಾ ಪುಟ್ಟ ಹುಡುಗಿ ಅನ್ಕೊಂಡಿದ್ದೆ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ಯಾ ಅಷ್ಟಲ್ಲದೆ ಹೇಳ್ತಾರ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ದುಡುಕಿ ಪಶ್ಚಾತ್ತಾಪ ಪಡಬೇಡ ಚೆನ್ನಾಗಿ ಯೋಚನೆ ಮಾಡ ಸರ್ ತುಂಬಾ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅವ್ರ ತರ ಓಡೋ ಉದ್ದೇಶ ನಮಗಿಲ್ಲ ನಿಮ್ ಪರ್ಮಿಷನ್ ತಗೊಳ್ಳೋಕೋಸ್ಕರ ನಿಮ್ ಮನೆ ತನಕ ಬಂದಿದ್ದೀನಿ ಒಂದು ವೇಳೆ ನಾನು ಒಪ್ಪಿಗೆ ಕೊಡದೇ ಇದ್ರೆ ಸರ್ ಜಾಜಿಗೆ 18 ತುಂಬಿದೆ ನೀವು ಒಂದು ವೇಳೆ ಈ ಮದುವೆಗೆ ಒಪ್ಪಿದ್ರು ಕಾನೂನನ್ನ ಗೌರವಿಸ್ತೀರಾ ಅನ್ಕೊಂಡಿದ್ದೀನಿ ಏಯ್ ಆಶಾಡ್ ಭೂತಿ ನನಗ್ ಕಾನೂನು ಪಾಠ ಹೇಳ್ಕೊಡ್ತೀಯಾ ನಿಮಗ್ ಧೈರ್ಯ ಇದ್ರೆ ಈ ಮನೆ ಹೊಸಲು ದಾಟ್ ನೋಡಿ ನನ್ನ ತಡಿಬೇಡಪ್ಪ ನನ್ನ ಸುಖನ ಕಿತ್ಕೋಬೇಡ ನಮ್ಮನ್ನ ಬಾಳೋಗ್ಬಿಡು ನಾನು ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ ಸರ್ ನನ್ನ ನಂಬಿ ಇಂತಹ ಸಂದಿಗ್ಧಗಳನ್ನ ಇಂತಹ ಸಂಕಟಗಳನ್ನ ನನ್ ಮೇಲೆ ಯಾಕೆ ಮತ್ತೆ ಮತ್ತೆ ಪ್ರಯೋಗ ಮಾಡ್ತೀಯ ನಾನೇನಪ್ಪ ನಿನ್ಗೆ ಅನ್ಯಾಯ ಮಾಡಿದ್ದೀನಿ ಹೋಗಿ ಹೋಗಿ ದಯವಿಟ್ಟು ಹೋಗಿ ನಿಮ್ ಮುಖ ನನಗೆ ತೋರಿಸ್ಬೇಡಿ ಎಲ್ಲಾದ್ರೂ ಹೋಗಿ ಎಲ್ಲಾದ್ರೂ ಸುಖ ಪತ್ಕೊಳ್ಳಿ ಹೋಗಿ ಗಂಡ ಬೇಕ ನಿಮ್ಗೆ ಗಂಡ ಓದಿ ಇದ್ಯಾ ಮಂತ್ರ ಗ್ರಹಿತ ಕಾಲೇಜ್ ಕಳಿಸಿದ್ರೆ ಬೀದಿಯಲ್ಲಿ ಸಿಕ್ಕೋರ್ ಜೊತೆ ಬಾಣತರ ಮಾಡಕ್ಕೆ ಬಾಣತರ ಮಾಡಕ್ಕೆ ನಡಿಯೋಳಗೆ ನಡಿಯೋಳಗೆ ಇವತ್ತೇ ನಡ ಮುರಿತೀನಿ ನಡಿ ಯಾವನಯ್ಯ ನೀನು ಯಾವನಯ್ಯ ಜಾತಿ ಅಲ್ಲ ಕುಲ ಅಲ್ಲ ಹೆಂಡಿಳ ಬಂದ್ಬಿಟ್ಟ ಪರ್ಕೆ ಸೇವೆ ಮಾಡ್ಬೇಕಾ ನಿಮ್ಗೆ ನೀನ್ ಆಚೆ ನೀನು ಹೂವಯ್ಯನ ಹೆಂಡತಿ ನಾಲ್ಗೆ ಮೇಲೆ ನಿಗಾ ಇರ್ಲಿ
ಹೊರಟು ನಿಂತವ್ರನ್ನ ತಡಿಬಾರ್ದು, ಮನೆಗ್ ಬಂದವ್ರನ್ನ ಅವಮಾನ ಮಾಡಬಾರ್ದು. ಕೂರ್ಸಿ ವಿಭೂತಿ ಹಚ್ಚಿ ಪಾದ ಪೂಜೆ ಮಾಡಿದರೆ ನಾನು ಊಟಕ್ಕೆ ಬರ್ತೀನಿ. ಹಿಂಗ್ ಮಾಡೆ ದೊಡ್ಡೋಳ್ನ ಕಳ್ಕಂಡೆ, ಈಗ ದೊಡ್ಡೋಳಿಂದ ಸಣ್ಣೋಳು. ಅಯ್ಯೋ, ನಾನು ಊಟ ಬಂಜೆ ಒಂದಮ್ನಾಗೆ ಇರಬಾರ್ದಾಗಿತ್ತ. ಯಾಕಾದ್ರೂ ಇಂತ ಆದ್ರಗೆ ತಿನ್ನೋ ಹಡ ದೃಶ್ಯ. ಕನಕ, ಅನಾಗರಿಕವಾಗಿ ನಡ್ಕೋಬೇಡ. ಓಡು ಹೋಗೋರ್ನ ಹಿಡ್ಕೊಳಕ್ ಆಗತ್ತ? ನಿನ್ ಕೈಲಿ ಹಿಡ್ಕೊಳಕ್ ಆಗತ್ತ? ಹಿಡ್ದಿಟ್ಕೊಂಡ್ರೆ ಎಷ್ಟ್ ದಿನ ಅಂತ ಹಿಡ್ಕೋತೀಯ? ಎಷ್ಟ್ ದಿನ ಅಂತ ಹಿಡ್ಕೋತೀಯ? ಅವತ್ತು ನಾನ್ ನಿಂಗೇನ್ ಹೇಳಿದ್ದೆ, ಸಂಬಂಧ ಕಣ್ಣ ಹಕ್ಕಿಯಾಗ ಹಾರೋದಕ್ ಬಿಡ್ಬೇಕು ಅಂತ ಮರ್ತ್ಬಿಟ್ಯ. ಹೋಗ್ಲಿ ಬಿಡು. ಒಂದ್ ನಿಮಿಷ.